ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ತೀವ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಈವರೆಗೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸುಮಾರು 160ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ದು, ಅವುಗಳನ್ನು ಒಂದು ಸಂಗ್ರಹ ಮಾಡಿ ಒಂದು FSLಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ದೊಡ್ಡ ಪ್ರಮಾಣದ ಒಂದು ಸಾಕ್ಷಿಗಳಿಂದ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ದೊಡ್ಡ ಸಂಕಷ್ಟವೇ ಎದುರಾಗುವಂಥ ಸಾಧ್ಯತೆ ಇದ್ದು, ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ಒಂದು ವಸ್ತುಗಳು ಸಿಗ್ಬೋದು ಮತ್ತು ಯಾವುದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಕೂಡ ಅದನ್ನು ಪತ್ತೆ ಮಾಡಿ ಅದನ್ನು ಕೇಸ್ಗೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈವರೆಗೆ ಸುಮಾರು 25 ದಿನಗಳಿಂದ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಆರೋಪಿಗಳನ್ನು ವಿಚಾರಣೆ ಕೂಡ ಮಾಡಿದರು ಮತ್ತು ಆರೋಪಿಗಳು ಓಡಾಡಿದ್ದಂಥ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಮಹಜರು ಪ್ರಕ್ರಿಯೆಗಳನ್ನು ಮಾಡಿದರು ಮತ್ತು ಅವರ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಸಿಗುವಂಥ ವಸ್ತುಗಳು ಇರ್ಬೋದು, ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಶೂ ಇರ್ಬೋದು, ಎಲ್ಲವನ್ನು ಕೂಡ ಜಪ್ತಿ ಮಾಡಿದರು. ಮತ್ತು ಇದೇ ವೇಳೆ ಏನು ಕೊಲೆ ನಡೆದಂಥ ಒಂದು ಕಾರಾರ್ ನಗರದ ಶೆಡ್ ಏನಿದೆ, ಆ ಒಂದು ಶೆಡ್ನಲ್ಲಿದ್ದಂಥ ಕೆಲವು ವಸ್ತುಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿ ಎಲ್ಲವನ್ನು ಕೂಡ ಮಹಜರು ಪ್ರಕ್ರಿಯೆಯನ್ನು ಮಾಡಿದರು. ಈ ಸಲುವಾಗಿ ಪೊಲೀಸರು ಈಗ ಏನು ಆರೋಪಿಗಳು ಓಡಾಡಿರುವಂಥ CCTV ಫೋಟೇಜ್ಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಮನೆಗೆ ಸಂಬಂಧಪಟ್ಟಂತೆ ಏನು ಅವತ್ತು ಕೃತ್ಯ ಎಸಗಿದ ನಂತರ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಮತ್ತು ಎಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ ಮತ್ತು ದರ್ಶನ್ ಅವರು ಮನೆಗೆ ಬಂದ ಸಂದರ್ಭದಲ್ಲಿ ಯಾವ ಬಟ್ಟೆಯನ್ನು ಧರಿಸಿದ್ರು ಮತ್ತು ಶೂ ಯಾವುದಿತ್ತು, ಟೀ ಶರ್ಟ್ ಯಾವುದು, ಪ್ಯಾಂಟ್ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕೋ ಸಲುವಾಗಿ ಅವರ ಮನೆಯ CCTVಗಳನ್ನು ಕೂಡ ಈಗ ಪೊಲೀಸರು ಪರಿಶೀಲನೆಯನ್ನು ಮಾಡಿದ್ದಾರೆ. ಮತ್ತು ಇದೇ ವೇಳೆ ಏನು A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಏನಿದ್ದರೆ ಆಕೆ ಕೂಡ ಆ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಆಕೆ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ಮತ್ತು ಎಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ ಮತ್ತು ಬೇರೆ ಕಡೆ ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗಿರುವಂಥ ದೃಶ್ಯಗಳೇನಾದರೂ CCTVಯಲ್ಲಿ ಸೆರೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋ ಸಲುವಾಗಿ ಆಕೆ ಮನೆ CCTVಗಳನ್ನು ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಏನು ಪವಿತ್ರ ಗೌಡ ಧರಿಸಿದಂಥ ಬಟ್ಟೆಗಳಿರ್ಬೋದು ಮತ್ತು ಚಪ್ಪಲಿ ಇರ್ಬೋದು ಅವುಗಳನ್ನು ಕೂಡ ಒಂದು ಪತ್ತೆ ಮಾಡೋ ಸಲುವಾಗಿ ಆಕೆ ಅವರ ಮನೆಯ CCTV ದೃಶ್ಯಗಳನ್ನು ಕೂಡ ಈಗ ಪೊಲೀಸರು ಏನು ವಶಕ್ಕೆ ಪಡೆದು ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ CCTV ದೃಶ್ಯಗಳಿರ್ಬೋದು ಮತ್ತು ವಸ್ತುಗಳಿರ್ಬೋದು ಮತ್ತು ಬೇರೆ ಬೇರೆ ಒಂದು ಏನು ಕೃತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಏನೆಲ್ಲ ವಸ್ತುಗಳು ಬಳಕೆಯಾಗಿದ್ದಾವೆ ಆ ಎಲ್ಲ ವಸ್ತುಗಳನ್ನು ಪೊಲೀಸರು ಈಗ ಸೀಸ್ ಮಾಡಿಕೊಂಡಿದ್ದು ಅವುಗಳನ್ನು ಮಾಲುಗಳ ಪಟ್ಟಿಯಲ್ಲಿ ಸೇರಿಸಿದರೆ ಈಗ ಆ ಒಂದು ಪಟ್ಟಿಯ ಲಿಸ್ಟ್ ಏನಿದೆ ಅದು ಬೃಹದಾಕಾರವಾಗಿ ಬೆಳೀತಾ ಹೋಗ್ತಾ ಇದೆ. ಇನ್ನು ಈವರೆಗೆ ಪೊಲೀಸರು ಸೀಸ್ ಮಾಡಿರುವಂಥ ಮಾಲುಗಳ ಪಟ್ಟಿಯ ಸಂಖ್ಯೆ ಸುಮಾರು 160ಕ್ಕೂ ಹೆಚ್ಚು ಸೀಸ್ ಆಗಿದ್ದು ಅವುಗಳನ್ನು ಈಗ ಪ್ರಮುಖ ಸಾಕ್ಷಿಗಳು ಅಂತೇಳಿ ಪೊಲೀಸರು ಪರಿಗಣನೆ ಮಾಡಿದ್ದು ಅವುಗಳನ್ನು ಎಲ್ಲವನ್ನು ಕೂಡ ಈಗ ಕೆಲವು ಪ್ರಮುಖ ವಸ್ತುಗಳಿರ್ಬೋದು, ಪ್ರಮುಖ ಏನು ಬಟ್ಟೆಗಳಿರ್ಬೋದು ಮತ್ತು ಬೇರೆ ಬೇರೆ ಏನು ವಸ್ತುಗಳಿದೆ ಆ ಒಂದು ವಸ್ತುಗಳನ್ನು FSLಗೆ ರವಾನೆ ಮಾಡಿ ಅವುಗಳನ್ನು ಅಲ್ಲಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ದರ್ಶನ್ ಮನೆಯಲ್ಲಿ ಸಿಕ್ಕಂಥ CCTV ಫೋಟೇಜಸ್ ಇರ್ಬೋದು ಮತ್ತು ಅಲ್ಲಿ ಕಂಡು ಬರುವಂಥ ಒಂದು ದೃಶ್ಯಗಳಿರ್ಬೋದು ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಸಿಕ್ಕಂಥ CCTV ಫೋಟೇಜಸ್ ಇರ್ಬೋದು ಮತ್ತು ಕೃತ್ಯ ನಡೆದಂಥ ಒಂದು ಸ್ಥಳದಲ್ಲಿರುವಂಥ CCTV ಫೋಟೇಜಸ್ ಇರ್ಬೋದು ಮತ್ತು ಮೃತದೇಹವನ್ನು ಏನು ಸುಮ್ಮನಳ್ಳಿ ಒಂದು ರಾಜಕಾಲುವೆ ಬಳಿ ಎಸೆದು ಹೋಗಿದ್ದರು ಆ ಒಂದು ಸುತ್ತಮುತ್ತ ಇರುವಂಥ CCTV ಫೋಟೇಜನ್ನು ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಮತ್ತು ಆರೋಪಿಗಳು RR ನಗರ ಶೆಡ್ನಿಂದ ಮೃತದೇಹವನ್ನು ಸುಮ್ಮನಳ್ಳಿಯ ಒಂದು ರಾಜಕಾಲುವೆ ತನಕ ಏನು ಸಾಗಾಟ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಏನು ಸಾಕಷ್ಟು CCTV ಫೋಟೇಜಲ್ಲಿ ಅವರು ವೆಹಿಕಲ್ ಮೂವ್ಮೆಂಟ್ ರೆಕಾರ್ಡ್ ಆಗಿರುತ್ತೆ. ಆ ಒಂದು CCTV ಫೋಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದು ಅವುಗಳನ್ನು ಕೂಡ ಈಗ FSLಗೆ ರವಾನಿಸಿ ಅಲ್ಲಿಂದ ಒಂದು ಅಧಿಕೃತ ಒಂದು ವರದಿಯನ್ನು ಪಡೆಯೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಆ ರೀತಿಯಾಗಿ ಸುಮಾರು 160ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದು, ಈ ಎಲ್ಲ ಸಾಕ್ಷಿಗಳನ್ನು ಅಧಿಕೃತವಾಗಿ ಆನ್ ರೆಕಾರ್ಡ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಅದನ್ನು ಅಧಿಕೃತವಾಗಿ ಒಂದು FSLಗೆ ರವಾನಿಸಿ ಅಲ್ಲಿಂದ ಒಂದು ವರದಿಯನ್ನು ಕೂಡ ಪಡ್ಕೊಂಡಿದ್ದು ಅವುಗಳನ್ನು ಈಗ ಕೇಸ್ ಫೈಲ್ಗೆ ಅಡಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಸಾಕ್ಷಿಗಳು ತನಿಖೆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳು ಸಂಗ್ರಹ ಆಗ್ತಾ ಇರೋದ್ರಿಂದ ಇದು ಮುಂದೆ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಒಂದು ದೊಡ್ಡ ಸಂಕಷ್ಟ ಮತ್ತು ಕಾನೂನು ಹೋರಾಟಕ್ಕೆ ಒಂದು ದೊಡ್ಡ ಕಂಟಕವನ್ನು ತರುವಂಥ ಪ್ರಮೇಯ ಕೂಡ ಉಂಟಾಗ್ಬೋದು. ಯಾಕಂದರೆ ಹೆಚ್ಚಿನ ಒಂದು ಸಾಕ್ಷಿಗಳು ಮತ್ತು ಪ್ರಬಲ ಸಾಕ್ಷಿಗಳು ಈ ಕೇಸ್ನಲ್ಲಿ ಸಿಕ್ಕಿದಂತೆ ಅದು ಕೇಸ್ಗೆ ಒಂದು ದೊಡ್ಡ ಸ್ಟ್ರಾಂಗ್ ಒಂದು ಬಲವನ್ನು ಕೊಡುತ್ತೆ ಮತ್ತು ಪುಷ್ಟಿಯನ್ನು ಕೊಡುತ್ತೆ. ಅದರಿಂದ ಮುಂದೆ ಇದು ದೊಡ್ಡ ಕಂಟಕ ಮತ್ತು ಕಾನೂನು ಸಂಕಷ್ಟವೂ ಕೂಡ ತರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಕೂಡ ಇಲ್ಲ. ಆದ್ದರಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದು, ಈ ಒಂದು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಸಾಕ್ಷಿಗಳು ಸಿಗುತ್ತೆ ಮತ್ತು ಸಾಕ್ಷ್ಯಾಧಾರಗಳಿರ್ಬೋದು ಮತ್ತು ವಸ್ತುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಅವುಗಳನ್ನು ಮಹಜರು ಮಾಡಿ ಅವುಗಳನ್ನು ವಶಕ್ಕೆ ಪಡೆದು ನಂತರ ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಸುಮಾರು 100ಕ್ಕೂ ಹೆಚ್ಚು ಮಂದಿಯನ್ನು ಈಗಾಗಲೇ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ಪ್ರತಿಯೊಬ್ಬರು ಇದರಲ್ಲಿ ಆರೋಪಿಗಳು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ರು ಮತ್ತು ಯಾವ ರೀತಿ ಪರಿಚಯ ಆಗಿದ್ರು ಮತ್ತು ಏನೆಲ್ಲ ಒಂದು ಸಹಾಯ ಇರ್ಬೋದು ಮತ್ತು ಬೇರೆ ಬೇರೆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಸ್ಟೇಟ್ಮೆಂಟ್ ಮಾಡಿ ಅವರ ಒಂದು ಹೇಳಿಕೆಯನ್ನು ದಾಖಲು ಮಾಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈವರೆಗೆ ಸುಮಾರು 100ಕ್ಕೂ ಹೆಚ್ಚು ಮಂದಿಯ ಒಂದು ಹೇಳಿಕೆಗಳು ಕೂಡ ದಾಖಲಾಗಿದ್ದು ಈ ಎಲ್ಲ ಹೇಳಿಕೆಗಳು ಆರೋಪಿಗಳ ಪಾಲಿಗೆ ಒಂದು ದೊಡ್ಡ ಮುಳುವಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ ಸುಮಾರು 17 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರೆ ಮತ್ತು ವಿಚಾರಣೆ ಮಾಡಿದರೆ ಮತ್ತು ಅವರೆಲ್ಲ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ. ಅದರಿಂದ ಆರೋಪಿಗಳು ಡೇ 1 ಹಿಡಿದು ನಂತರ ಕೊಲೆ ಆದ ನಂತರ ಮತ್ತು ಮೃತದೇಹವನ್ನು ಸಾಗಿಸಿದ ನಂತರ ಏನೆಲ್ಲ ಒಂದು ರೂಪುರೇಷೆಗಳನ್ನು ಮಾಡಿದರು ಮತ್ತು ಯಾರನ್ನೆಲ್ಲ ಭೇಟಿಯಾಗಿದ್ದರು, ಇದಕ್ಕೆ ಯಾರೆಲ್ಲ ಒಂದು ಸಹಾಯವನ್ನು ಮಾಡಿದರು ಮತ್ತು ಯಾರನ್ನೆಲ್ಲ ಸಂಪರ್ಕ ಮಾಡಿದರು ಅಂಥವರನ್ನು ಈಗ ಪೊಲೀಸರು ಪತ್ತೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಮಾಜಿ ಉಪಮೇಯರ್ ಆಗಿರುವಂಥ ಮೋಹನ್ ರಾಜ್ ಇರ್ಬೋದು ಮತ್ತು ಏನು ನಿರ್ದೇಶಕ ಮಿಲನ ಪ್ರಕಾಶ್ ಇರ್ಬೋದು ಮತ್ತು ಇನ್ನೂ ಸಾಕಷ್ಟು ಮಂದಿಯ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿದ್ದು ಅವರಿಂದ ಏನು ದರ್ಶನ್ಗೆ ಯಾವ ರೀತಿ ನೆರವಾಯಿತು ಅಥವಾ ಏನಕ್ಕೆ ಸಂಪರ್ಕ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರ ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ಅವರ ಒಂದು ಸಹಿ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ದಾಖಲೆಗಳಿರ್ಬೋದು, ಅಂದರೆ ಹಣ ಕೊಟ್ಟಿರೋ ವಿಚಾರಕ್ಕೆ ಇರ್ಬೋದು ಮತ್ತು ಯಾವ ವಿಚಾರಕ್ಕೆ ಭೇಟಿಯಾಗಿದ್ದರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಕಾರಣ ಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಾಖಲೆಗಳು ಕೂಡ ಬೇಕಾಗುತ್ತೆ, ಅವುಗಳನ್ನು ಕೂಡ ಒದಗಿಸಬೇಕು ಅಂತೇಳಿ ತನಿಖಾಧಿಕಾರಿಗಳು ಈಗ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದದ್ದು. ಆ ರೀತಿಯಾಗಿ ಏನು ಈಗಾಗಲೇ ಸುಮಾರು ಮಂದಿಯನ್ನು ದರ್ಶನ್ ಪರವಾಗಿರ್ಬೋದು ಮತ್ತು ಪವಿತ್ರಗೌಡ ಪರವಾಗಿರ್ಬೋದು ಮತ್ತು ಬೇರೆ ಬೇರೆ ಆರೋಪಿಗಳು ಸಂಪರ್ಕ ಮಾಡಿರುವಂಥ ಒಂದು ವ್ಯಕ್ತಿಗಳೇನಿದ್ರೆ ಅಂಥವರನ್ನು ಪತ್ತೆ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಸಾಕ್ಷಿಗಳ ಒಂದು ಹೇಳಿಕೆಯನ್ನು ಒಂದು ಕಡೆ ದಾಖಲು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಆ ಒಂದು ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿ ಅವುಗಳನ್ನು ಮಾಲುಗಳ ಪಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಬಲವಾದ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದು ಆರೋಪಿಗಳು ಮುಂದೆ ಯಾವುದೇ ಕಾರಣಕ್ಕೂ ಕೇಸಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಮತ್ತು ಇದೇ ವೇಳೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಏನು ಪೊಲೀಸರು ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಆ ಒಂದು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಆರೋಪಿಗಳಲ್ಲಿ ಸಣ್ಣ ಏನು ಬಂದು ಹೋಗಿರೋದಿರ್ಬೋದು ಅಥವಾ ಭೇಟಿಯಾಗಿರೋದಿರ್ಬೋದು ಮತ್ತು ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿದ್ರು ಅಂಥ ಒಂದು ಸ್ಥಳಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆ ನಡೆಸುವ ಸಲುವಾಗಿ ಸುಮಾರು 5ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಪ್ರತ್ಯೇಕ ತಂಡಗಳನ್ನು ಕೂಡ ನಿಯೋಜನೆ ಮಾಡಿದ್ದು ಪ್ರತಿಯೊಂದು ತಂಡಕ್ಕೂ ಕೂಡ ತಮ್ಮದೇ ಆದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಯಾವ್ಯಾವ ಕೆಲಸವನ್ನು ಮಾಡಬೇಕು ಮತ್ತು ಏನೆಲ್ಲ ಒಂದು ವಸ್ತುಗಳನ್ನು ಸಂಗ್ರಹ ಮಾಡಬೇಕು ಮತ್ತು ಏನೆಲ್ಲ ಕೃತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಪರಿಕರಗಳನ್ನು ಕಲೆಕ್ಟ್ ಮಾಡಬೇಕು, ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು ಮತ್ತು ಸಾಕ್ಷಿಗಳನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥದ್ದು ಇರ್ಬೋದು ಮತ್ತು ಅವರ ಹೇಳಿಕೆಯನ್ನು ದಾಖಲು ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ ಪಡೆಯುವಂಥ ಕೆಲಸ ಇರ್ಬೋದು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ತಂಡವನ್ನು ನಿಯೋಜನೆ ಮಾಡಿದ್ದು ಅವರಿಗೆ ಪ್ರತ್ಯೇಕವಾದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಈ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಸದ್ಯ ಈಗಾಗಲೇ ಕಳೆದ 25 ದಿನಗಳಿಂದ ಈ ಒಂದು ಪ್ರಕರಣದ ತನಿಖೆಯನ್ನು ತೀವ್ರಗತಿಯಲ್ಲಿ ಪೊಲೀಸರು ನಡೆಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಕಾದ ಎಲ್ಲ ಏನು ಸಾಕ್ಷಿಗಳ ಹೇಳಿಕೆ ಇರ್ಬೋದು ಮತ್ತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಮತ್ತು ಮಹಾಜರು ರಿಪೋರ್ಟ್ಸನ್ನು ಸಂಗ್ರಹಿಸೋದಿರ್ಬೋದು ಮತ್ತು FSL ರಿಪೋರ್ಟ್ಗಳನ್ನು ಸಂಗ್ರಹ ಮಾಡಿ ಬೇಗವೇ ಶೀಘ್ರದಲ್ಲೇ ಒಂದು ನ್ಯಾಯಾಲಯಕ್ಕೆ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ತನಿಖಾಧಿಕಾರಿಗಳು ಮುಂದಾಗಿರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.